ಈಗ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಬಡವಿ ಲಿಂಗ ಹತ್ರ ಇದ್ದೀವಿ ಗೈಡ್ ಮಂಜುನಾಥ ಗೌಡರ ಜೊತೆ ಬನ್ನಿ ನೋಡೋಣ ಓಕೆ ಈಗ ನಾವಿರೋ ಸ್ಥಳ ಬಂದು ಬಡವಿಲಿಂಗ ಮತ್ತು ನರಸಿಂಹ ಸಹಜವಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗುವಂಥ ಮಹಾದ್ವಾರ ಈ ರೀತಿ ಇರುತ್ತೆ ದೊಡ್ಡ ದೇವಸ್ಥಾನಿಗೆ ದೊಡ್ಡ ದೊಡ್ಡ ಮಹಾದ್ವಾರಗಳು ಚಿಕ್ಕ ದೇವಸ್ಥಾನಗಳು ಚಿಕ್ಕ ಚಿಕ್ಕ ಮಹಾದ್ವಾರಗಳು ಸೊ ಇದಕ್ಕೆ ನರಸಿಂಹ ಮಹಾದ್ವಾರ ಅಂತ ಹೇಳ್ತೀವಿ ಇದು ಸಂಪೂರ್ಣವಾಗಿ ಬ್ಯಾಕ್ ಇನ್ ಬ್ಯಾಲೆನ್ಸ್ ಆಗಿತ್ತು ತುಂಬ ಸಂಕಾಗಿತ್ತು ಇದು ಆರ್ಕ್ಯ ಸರ್ವೆ ಇನ್ನೊವೇಷನ್ ಮಾಡಿದ್ದಾರೆ ದ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಗೇಟ್ ವೇ ಟು ಎಂಟರ್ ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಮೂರ್ತಿ ಅಂದರೆ ನರಸಿಂಹ ಉಗ್ರ ನರಸಿಂಹ ಅಂತಾರೆ ಬಟ್ ಇದಕ್ಕೆ ಮೂಲತಃ ಲಕ್ಷ್ಮಿ ನರಸಿಂಹ ಬನ್ನಿ ಸರ್ ಸರ್ ಈಗ ನಾವಿರೋದು ವಿಷ್ಣುವಿನ ನಾಲ್ಕನೇ ನರಸಿಂಹ ಅವತಾರ ಈ ದೇವಸ್ಥಾನ ಕಟ್ಟಿದ್ದು ನೂರ ಇಪ್ಪತ್ತೆಂಟರಲ್ಲಿ ನೂರ ಇಪ್ಪತ್ತೆಂಟರಲ್ಲಿ ಇಲ್ಲಿ ದೊಡ್ಡದಾದ ಬೃಹತ್ತಾದ ಬಂಡೆಕಲ್ಲು ಆ ಬಂಡೆಕಲ್ಲಿಗೆ ಆರ್ಯಕೃಷ್ಣ ಭಟ್ಟನ ಶಿಲ್ಪಿಯಿಂದ ನಿರ್ಮಾಣ ಮಾಡತಕ್ಕಂಥ ಒಂದು ಬ್ಯೂಟಿಫುಲ್ ಸ್ಟ್ಯಾಚು ಸೊ ಇದರ ವಿಶೇಷತೆ ಅಂತಂದರೆ ಮೂರು ಸುತ್ತು ಶೇಷನಾಗನ ಪೀಠ ಎಡಗಡೆ ತೊಡೆ ಮೇಲೆ ಲಕ್ಷ್ಮೀ ಮಾತೆ ಚತುರ್ಭುಜಗಳು ಶೇಷನಾಗ ಪ್ರಭಾವಳಿ ಇದು ಸಂಪೂರ್ಣವಾಗಿ ಏಕಶಲ ಮೂರ್ತಿ ಟ್ವೆಂಟಿ ಟೂ ಫೀಟ್ ಹೈಟ್ ಇದೆ ಸಿಕ್ಸ್ ಪಾಯಿಂಟ್ ಸೆವೆನ್ ಮೀಟರ್ಸ್ ಸೊ ಬಹಮನಿ ಸುಲ್ತಾನರ ದಾಳಿಗೆ ತುತ್ತಾಗಿ ಆ ಲಕ್ಷ್ಮಿನ ಮಾತೆಯನ್ನು ಹೊಡೆದಾಕಿದ್ದಾರೆ ಆ ಕಾಲನ್ನು ಹೊಡೆದಾಕಿದ್ದಾರೆ ಕೈಗಳನ್ನು ಹೊಡೆದಾಕಿದ್ದಾರೆ ಸೊ ಇಡೀ ಒಂದು ಮೂರ್ತಿ ಬಹಳ ವಿಭಿನ್ನ ಮತ್ತು ವಿರೂಪವ ಕಾಣ್ತಾ ಇತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರಿಂದ ಎಂಬತ್ತಾರಿಗೆ ಜೀರ್ಣೋದ್ಧಾರ ಮಾಡಬೇಕಾದಾಗ ಆರ್ಕಿಲಿಕಲ್ ಸರ್ವೆ ಹಿಂಡಿದವರು ಅದಕ್ಕೆ ಕಾಲ್ ಮೇಲೆ ಪಟ್ಟಿಯನ್ನು ಹಾಕಿರ್ತಕ್ಕಂಥದ್ದು ಕಾಲು ಕೆಳಗಡೆ ಪಟ್ಟಿ ಕಾಲ್ಗಳನ್ನು ಸಪೋರ್ಟ್ ಕೊಡ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಹ್ಯಾಂಡ್ಸ್ನ ಕೈಗಳನ್ನು ಮತ್ತು ಮರುಜೋಳನೆ ಮಾಡ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ರೆನೊವೇಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಹಿರಿಯ ಸಾಗಿರ್ತಕ್ಕಂಥ ಶಿವರಾಮ್ ಕಾರನ್ಸೂರ್ ವೆಜಿಡೆಂಟ್ ಭೇಟಿ ನೀಡಿದರು ಸೊ ಅವರು ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಮಾಡಿದ್ರು ಇಲಾಖೆಗೆ ಇನ್ಫಾರ್ಮೇಷನ್ ಮಾಡಿದ್ರು ಸಂಪೂರ್ಣವಾಗಿ ಇದನ್ನು ರೆನೊವೇಷನ್ ಮಾಡಿಬಿಟ್ರೆ ತನ್ನ ಮೂಲ ಸ್ವರೂಪನ ಕಳ್ಕೊಂಡ್ಬಿಡುತ್ತೆ ಯಥಾಸ್ಥಿತಿಯನ್ನು ಕಾಪಾಡಿ ಅನ್ನೋದಕ್ಕೆ ಅದು ಹಾಗೆ ಉಳ್ಕೊಂಡಿದೆ ಸೊ ಹೀಗಾಗಿ ಇದು ಅಪೂರ್ಣಗೊಂಡಿರ್ತಕ್ಕಂಥ ನರಸಿಂಹ ಒನ್ ಆಫ್ ದಿ ಐಕಾನ್ ಆಫ್ ಹಂಪಿ ಹಂಪಿಯ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ನರಸಿಂಹ ಇದರಲ್ಲಿ ವಿಶೇಷವಾಗಿ ಐದು ನರಸಿಂಹಗಳು ಬರುತ್ತೆ ಒಬ್ಬನೇ ಇದ್ದು ಉಗ್ರವಾದ ಮುಖ ಇದ್ದರೆ ಕೋಪದಿಂದ ಇದ್ದಾಗ ಅದಕ್ಕೆ ಉಗ್ರ ನರಸಿಂಹ ಅಂತ ಒಬ್ಬನೇ ಇದ್ದು ಹಸನ್ಮುಖಿಯಾಗಿದ್ದರೆ ಶಾಂತ ನರಸಿಂಹ ಎಡಗಡೆ ತೊಡೆ ಮೇಲೆ ಲಕ್ಷ್ಮಿ ಜೊತೆಗೆ ಇದ್ರಗಿನ ಲಕ್ಷ್ಮೀ ನರಸಿಂಹ ಕಾಲ್ ಮೇಲೆ ಪಟ್ಟಿ ಹಾಕಿದರೆ ಯೋಗ ಆಸನದಲ್ಲಿರ್ತಕ್ಕಂಥ ನರಸಿಂಹ ಆ ಯೋಗ ಆಸನದ ಜೊತೆಗೆ ಲಕ್ಷ್ಮಿ ಇದ್ದರೆ ಯೋಗ ಲಕ್ಷ್ಮೀ ನರಸಿಂಹ ಅಂತ ಹಾ ಕಾಲುವೆ ಸರ್ ಹೇಳಿಲ್ಲ ನಾನು ನದಿ ಒಳಗಡೆ ದೇವಸ್ಥಾನ ಒಳಗಡೆ ಬರುತ್ತೆ ಅಂತ ಆ ಎಲ್ಲಾ ಕಾಲುವೆಗಳು ನೋಡಿ ಸರ್ ಈ ಥರ ಚಿಕ್ಕ ಚಿಕ್ಕ ಕಾಲುವೆಗಳು ಇವತ್ತಿಗೂ ನಾವ್ ಅದೇನ ಬಳಸ್ತಾ ಇದೀವಿ ಈಗ ನಾವಿರೋ ಬಂದು ಬಡವಿಲಿಂಗ ಅಂತ ಹದಿನೈದು ಶತಮಾನದಲ್ಲಿ ಒಬ್ಬ ಬಡ ಹೆಣ್ಣು ಮಗಳು ತನ್ನದೇ ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡತಕ್ಕಂಥ ದೇವಾಲಯ ಅಂದ್ರೆ ನೀವು ಕಲ್ಪನೆ ಮಾಡ್ಕೊಳ್ಳಿ ಹದಿನೈದು ಶತಮಾನದಲ್ಲಿ ಒಬ್ಬ ಬಡ ಹೆಣ್ಣು ಮಗಳು ದೇವಸ್ಥಾನ ಕಟ್ಟುವಂತ ಇತ್ತು ಅಂದ್ರೆ ಇಡೀ ವಿಜಯನ ಸಾಮ್ರಾಜ್ಯ ಎಷ್ಟು ಶ್ರೀಮಂತಿಕೆ ಇತ್ತು ಅಂದ ಇದು ಕೂಡ ಅಷ್ಟೇ ಏಕಶಲ ಮೂರ್ತಿ ಮೀರ್ ಮೂರು ಮೀಟರ್ ಥರ ಇದೆ ಸಂಪೂರ್ಣವಾಗಿ ಸದಾಗಲೂ ಯಾವಾಗಲೂ ಎರಡು ಫೀಟು ನೀರು ಕೆಳಗಡೆ ಇರುತ್ತೆ ಅಲ್ಲಿ ಕಾಲುವೆಲಿ ನೀರು ಜಾಸ್ತಿ ಆದರೆ ಒಳಗಡೆ ಬರುತ್ತೆ ಆಟೋಮೆಟಿಕ್ಕು ಕಾಲುವೆ ನೀರು ಕಡಿಮೆ ಹೊರಗಡೆ ಹೋಗಿಬಿಡುತ್ತೆ ಇದು ಶಿವನಿಗೆ ಮೂರು ಕಣ್ಣುಗಳು ಒಂದು ಎರಡು ಮೂರು ಕಣ್ಣು ಇದೆ ದೊಡ್ಡವಾದ ಮೀಸೆ ಸೊ ಮೇರ್ತಕ್ಕಂಥ ಚಾವಣಿ ಅಂದರೆ ಈ ಗೋಪುರ ಎಲ್ಲ ಹಾಳಾಗಿದ್ದಕ್ಕೆ ಇದು ವೈಭವ ಪೂಜೆ ನಡೆಯೋದಿಲ್ಲ ಸರ್ ಹಾಂ ಹೌದು ಸರ್ ಮುದ್ದೆ ಏನೋ ಗೋಪುರ ಇತ್ತಲ್ಲ ಗೋಪುರ ಎಲ್ಲ ಹಾಳಾಗಿದೆ ಸೊ ಯಾವುದು ಗೋಪುರ ಹಾಳಾಗಿದೆ ಅಥವಾ ಒಂದು ಮೂರ್ತಿ ಹಾಳಾಗಿದೆ ಅಂತಕ್ಕ ಮೂರ್ತಿ ಪೂಜೆ ಇಲ್ಲ ಬಟ್ ಮೂರ್ತಿ ಚೆನ್ನಾಗಿದೆ ಗೋಪುರ ಹಾಳಾಗಿದ್ದಕ್ಕೆ ಇದಕ್ಕೆ ವೈಭವ ಪೂಜೆ ಇಲ್ಲ ಪ್ರತಿದಿನ ಒಬ್ಬ ಪುರೋಹಿತರು ಬಂದು ಮಾಡ್ಕೊಂಡು ಹೋಗ್ತಾರೆ ಆದರೆ ವೈಭವ ಪೂಜೆ ಇಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚಿನ ನೀರಾವರಿ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ ಸಹಜವಾಗಿ ಒಂದು ನದಿ ಇದೆ ಎರಡನೇದು ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ ಹಳ್ಳಗಳನ್ನು ಕಟ್ಕೊಂಡಿದ್ದಾರೆ ಬಟ್ ವಿಶೇಷವಾಗಿ ಆ ಎಲ್ಲಾ ಕಡೆನೂ ನೀರು ಹೋಗುವಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಸಹಜವಾಗಿ ಈ ಕಾಲುವೆ ನೀರು ಬರ್ತಕ್ಕಂಥದ್ದು ತುಂಗಭದ್ರ ನದಿಯಲ್ಲಿ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಆ ನದಿಗೆ ಒಂದು ಅಡಲಾಗಿ ಒಂದು ಚಿಕ್ಕ ಒಂದು ಗೋಡೆನ ಕಟ್ಕೊಂಡು ಆ ಹೌದು ಸರ್ ಆ ಗೋಡೆ ಮುಖಾಂತರ ನೀರು ಹಾಯ್ದು ಬರುತ್ತೆ ಒಂದು ಅದಕ್ಕೆ ತುರ್ತ ಕೆನಾಲ್ ವಿಜಯನಗರ ಕೆನಾಲ್ ಅಂತೇಳಿ ಆ ದೊಡ್ಡ ಕೆನಾಲ್ ಅಲ್ಲಿ ಚಿಕ್ಕ 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 ಕೆನಾಲ್ ಮಾಡ್ಕೊಂಡಿದ್ದಾರೆ ಸೊ ದೇವಸ್ಥಾನಗಳಿಗೆ ಅರಮನೆಗಳಿಗೆ ಮಾರುಕಟ್ಟೆಗಳಿಗೆ ಮತ್ತು ಇಂಡಸ್ಟ್ರೀಸ್ಗೆ ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಹಾಗೆ ಕೃಷಿಗೆ ಎಲ್ಲಾ ಕಡೆನೂ ಬೈ ಗ್ರಾವಿಟಿ ನೀರು ತಾನಷ್ಟೇ ತಾನು ಹರಿದು ಹೋಗುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲಿ ನೀರು ಶುರುವಾಗುತ್ತೆ ನದಿಯಿಂದ ಅದೇ ನೀರು ಮತ್ತೆ ನದಿಗೆ ಸೇರುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲಿ ಒಂದು ಹನಿ ಕೂಡ ವೇಸ್ಟ್ ಮಾಡ್ದಾನೆ ಬ್ಯೂಟಿಫುಲ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಸರ್ ಅದೇ ಇವತ್ತಿಗೂ ನಾವು ಅದನ್ನೇ ಬಳಸ್ಕೊಂಡಿದ್ದೀವಿ ಕೆನಾಲ್ ಇದೆ ವಿಜಯನಗರ ಕೆನಾಲ್ ಹಾಗೆ ಬಸವಣ್ಣ ಕೆನಾಲ್ ಇದೆ ಸಣ್ಣ ಸಣ್ಣ ಕೆನಾಲ್ಗಳು ಇದೆ ಇವತ್ತು ನಾವು ಏನ್ ಬಳಸ್ತಾ ಇದ್ದೀವಿ ಕೃಷಿಗೆ ಅವರು ಬಳಸ್ತಕ್ಕಂತ ಬಳಸಿ ಬಿಟ್ಟಂತಹ ಕಾಲುವೆಗಳ ಮುಖಾಂತರ ನೀರು ಹೈಸ್ತಾ ಇದ್ದೀವಿ ನಿರಂತರವಾಗಿ ನಿರಂತರವಾಗಿ ಹನ್ನೆರಡು ತಿಂಗಳು ನೀರು ಇರುತ್ತೆ ಒಂದು ತಿಂಗಳಲ್ಲಿ ಕಾಲು ರಿಪೇರಿಗೆ ಅಂತ ಮಾತ್ರ ಸ್ಟಾಪ್ ಮಾಡೋದು ಹ್ಞೂ ಹ್ಞೂ ಲಕ್ಷ್ಮೀ ನರಸಿಂಹ ಮತ್ತು ಬಡವಿ ಲಿಂಗಾಯಿತು ಮುಂದಿನ ವೀಡಿಯೋ ಹಂಡ್ರಿಗೌಂಡ್ ಶಿವ ಟೆಂಪಲ್ ನಮಸ್ಕಾರ